ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಶನಿವಾರದ ದಿನ ನಾವು ಆಂಜನೇಯನ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದು ಯಾಕೆ? ಬೇರೆ ದಿನಗಳನ್ನು ಬಿಟ್ಟು ಶನಿವಾರದ ದಿನವೇ ಆಂಜನೇಯನ ದರ್ಶನ ಆಗಬೇಕು. ಇದರಿಂದ ಪೂರ್ಣ ಫಲ ಸಿಕ್ಕತ್ತೆ, ಜೊತೆಗೆ ಶನಿದೇವರ ಅನುಗ್ರಹ ಕೂಡ ಉಂಟಾಗತ್ತೆ ಅನ್ನುವಂಥ ಒಂದು ಮಾತನ್ನು ಹಿರಿಯರು ಹೇಳ್ತಾರೆ. ಹಾಗಾಗಿ ಈ ಶನಿವಾರದ ದಿನ ಶನಿದೇವರಿಗೆ ಮೀಸಲಾಗಿರುವಂಥ ಒಂದು ದಿನ. ಹಾಗಾಗಿ ಈ ಶನಿದೇವರಿಗೂ ಆಂಜನೇಯನಿಗೂ ಇರುವಂಥ ಸಂಬಂಧ ಆದರೂ ಏನು? ಶನಿವಾರದ ದಿನ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ಆಂಜನೇಯನ ಸೇವೆಯನ್ನು ಮಾಡಿದ್ರೆ ಆ ಶನಿಯ ಅನುಗ್ರಹ ಉಂಟಾಗುತ್ತೆ. ಶನಿಯಿಂದ ಉಂಟಾಗುವಂಥ ಯಾವುದೇ ರೀತಿಯ ದೋಷಗಳಾಗಲಿ ಅಥವಾ ಶನಿಯ ದೃಷ್ಟಿಯಾಗಲಿ ನಿವಾರಣೆಯಾಗತ್ತೆ ಅನ್ನುವಂಥದ್ದು ಹಿರಿಯರ ಒಂದು ನಂಬಿಕೆ. ಅದಕ್ಕಾಗಿಯೇ ಪ್ರತಿ ಹಳ್ಳಿಗಳಲ್ಲೂ ಕೂಡ ಒಂದು ಪುಟ್ಟದಾದ ಆಂಜನೇಯನ ಗುಡಿಯನ್ನಾದರೂ ಕೂಡ ಅವರು ನಿರ್ಮಾಣ ಮಾಡಿ ಇಟ್ಟಿರ್ತಾ ಇದ್ರು. ಹಾಗಾಗಿಯೇ ಈ ದಿನ ನಾವು ಶನಿವಾರದ ದಿನ ಯಾಕೆ ನಮ್ಮ ಹಿರಿಯರು ಆಂಜನೇಯನ ದರ್ಶನವನ್ನು ಮಾಡಿ ಅಂತ ಹೇಳ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಕೆಲವು ವಿಚಾರಗಳನ್ನು ನೋಡೋಣ. ಇಲ್ಲಿ ಶನಿ ಒಂದೆರಡು ಅಪರೂಪವಾದಂಥ ವರಗಳನ್ನು ಆಂಜನೇಯನಿಗೆ ಪ್ರಸಾದಿಸಿದ್ದ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಆದ್ದರಿಂದಲೇ ನಾವು ಶನಿವಾರದ ದಿನ ಆಂಜನೇಯನ ದರ್ಶನವನ್ನು ಮಾಡಲಿಕ್ಕೆ ಸಿದ್ಧರಾಗ್ತೇವೆ. ಇಲ್ಲಿ ಒಂದು ಘಟನೆಯನ್ನು ಸ್ಮರಣೆ ಮಾಡಿಕೊಳ್ಬೇಕಾಗತ್ತೆ. ಅದು ಪೌರಾಣಿಕ ಹಿನ್ನೆಲೆ ಇರುವಂಥದ್ದು. ತ್ರೇತಾಯುಗದಲ್ಲಿ ರಾವಣ ಬ್ರಹ್ಮ ಮತ್ತು ಶಿವನ ವರಪ್ರಸಾದದಿಂದ ಎಲ್ಲ ಲೋಕಗಳನ್ನು ಕೂಡ ಗೆದ್ದಿದ್ದ, ಅದು ತಮಗೆ ಗೊತ್ತಿದೆ. ಬಲಶಾಲಿಯಾದಂಥ ರಾವಣ ಹಾಗೆ ಆತ ನವಗ್ರಹಗಳನ್ನು ಕೂಡ ಜಯಿಸಿ ತನ್ನ ಸಿಂಹಾಸನವನ್ನು ಏರುವಂಥ ಮೆಟ್ಟಿಲುಗಳನ್ನಾಗಿ ನವಗ್ರಹಗಳನ್ನು ನೇಮಿಸಿಕೊಂಡಿದ್ದ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ರಾವಣನನ್ನು ಜಯಿಸುವಂಥವರು ಯಾರೂ ಕೂಡ ಇರಲಿಲ್ಲ. ಹಾಗೆ ಆ ರಾವಣನ ಅಟ್ಟಹಾಸ, ರಾವಣನ ದುಷ್ಟಬುದ್ಧಿ ಬೇರೆಯವರಿಗೆ ಕಿರುಕುಳವನ್ನು ಕೂಡ ನೀಡ್ತಾ ಇತ್ತು. ದೇವಾನುದೇವತೆಗಳು ಕೂಡ ಈ ರಾವಣನ ಈ ದುಸ್ಸಾಹಸಕ್ಕೆ ಹೆದರುತ್ತಾ ಇದ್ರು. ಅಂತಹ ಒಂದು ಸಂದರ್ಭದಲ್ಲಿ ಇದ್ದಾಗ ರಾವಣನ ಪತ್ನಿ ಮಂಡೋದರಿ ರಾವಣನ ಮಗನಾದಂಥ ಮೇಘನಾಥನಿಗೆ ಜನ್ಮ ನೀಡುವಂಥ ಕಾಲ ಬಂತು. ಆಗ ಮಹಾ ಜ್ಯೋತಿಷಿಯಾದಂಥ ರಾವಣ ಎಲ್ಲ ಗ್ರಹಗಳನ್ನೂ ಕೂಡ ಆತನ ಜನ್ಮಕುಂಡಲಿಯ 11ನೇ ಮನೆಯಲ್ಲಿ ಹೋಗಿ ನೆಲೆಸುವಂತೆ ಆಜ್ಞೆಯನ್ನು ಮಾಡ್ತಾನೆ. ಇದು ಆದೇಶ. ಹಾಗಾಗಿ ಎಲ್ಲ ಗ್ರಹಗಳು ಕೂಡ 11ನೇ ಮನೆಗೆ ಹೋಗಲಿಕ್ಕೆ ಸಿದ್ಧರಾಗ್ತಾರೆ. ಆದರೆ ಶನಿದೇವರು ಮಾತ್ರ ಇವನ ಮಾತನ್ನು ಕೇಳಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ಗ್ರಹಗಳು 11ನೇ ಮನೆಯಲ್ಲಿದ್ದರೆ ತನ್ನ ಮಗ ಅಮರನಾಗ್ತಾನೆ, ಅವನಿಗೆ ಸಾವು ಅನ್ನುವಂಥದ್ದು ಬರಲ್ಲ ಅನ್ನುವಂಥ ನಂಬಿಕೆ ಅನ್ನುವಂಥ ಒಂದು ಸತ್ಯ ರಾವಣನಿಗೆ ಗೊತ್ತಿತ್ತು. ಹಾಗಾಗಿಯೇ 11ನೇ ಮನೆಯಲ್ಲಿದ್ದರೆ ಆ ವ್ಯಕ್ತಿಗೆ ಎಲ್ಲ ರೀತಿಯ ಸೌಕರ್ಯಗಳು ಸೌಲಭ್ಯಗಳು ಇರುತ್ತೆ, ಸುಖ ಸಂತೋಷದಿಂದ ಭೂಮಿಯನ್ನು ಆಳ್ತಾನೆ ಅನ್ನುವಂಥದ್ದಿದ್ದರಿಂದ ಆ ರಾವಣನ ಆಸೆ ಅತೀವವಾಗಿದ್ದರಿಂದಲೇ ಈ ನವಗ್ರಹಗಳಿಗೆ ಅಂಥ ಒಂದು ಆದೇಶವನ್ನು ನೀಡಿರ್ತಾನೆ. ಇದು ದೇವತೆಗಳಲ್ಲಿ ಭಯವನ್ನು ಕೂಡ ಉಂಟು ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಜನಿಸುವಂಥ ಮಗು ಅಮರನಾಗ್ತಾನೆ ಅಂತ ಹೇಳಿದ್ರೆ ದೇವತೆಗಳಿಗೆ ಸಮನಾಗಿ ಬಿಡ್ತಾನೆ. ಅಂತಹ ಸಂದರ್ಭದಲ್ಲಿ ಶನಿದೇವರು ಒಂದು ಉಪಾಯವನ್ನು ಮಾಡ್ತಾನೆ. ಏನಂತ ಹೇಳಿದ್ರೆ ಶನಿ ಉಚ್ಚ ಸ್ಥಾನದಲ್ಲಿ ಕೂರುವ ಬದಲು ಮೇಘನಾದನ ಕುಂಡಲಿಯಲ್ಲಿ ನೀಚ ಸ್ಥಾನದಲ್ಲಿ ಕುಳಿತು 12ನೇ ಮನೆಯವರೆಗೂ ಕೂಡ ತನ್ನ ಕಾಲನ್ನು ಚಾಚಿಕೊಳ್ತಾನೆ. ಇದು ರಾವಣನಿಗೆ ತಿಳಿದುಬಿಡತ್ತೆ. ಏಕೆಂದರೆ ಶನಿಯ ಈ ನಡೆ ಏನಿದೆ ತನ್ನ ಮಗನ ಸಾವಿಗೆ ಕಾರಣ ಆಗತ್ತೆ ಅನ್ನುವಂಥದ್ದನ್ನು ಆತ ಗ್ರಹಿಸ್ತಾನೆ. ಏಕೆಂದರೆ ರಾವಣ ಮಹಾನ್ ಜ್ಯೋತಿಷಿ, ಹೇಗೆ ಮಹಾನ್ ಸಂಗೀತಗಾರನಾಗಿದ್ನೋ ಅದೇ ರೀತಿ ಅಷ್ಟಶಾಸ್ತ್ರಗಳನ್ನು ಕೂಡ ಬಲ್ಲಂಥವನು ರಾವಣ. ಹಾಗಾಗಿ ಮಗನ ಸಾವಿಗೆ ಕಾರಣವಾಗುವಂಥ ಈ ಶನಿಯ ಒಂದು ತೀರ್ಮಾನ ಏನಿದೆ ಅದನ್ನು ಆತ ಗ್ರಹಿಸ್ತಾನೆ. ಆ ಕಾರಣವಾಗಿ ಶನಿಯನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕ್ಬಿಡ್ತಾನೆ. ಇದರಿಂದ ಶನಿಯ ಮುಖವನ್ನು ಯಾರೂ ಕೂಡ ನೋಡಲಿಕ್ಕೆ ಸಾಧ್ಯವಾಗದಂಥ ಒಂದು ಸ್ಥಿತಿಯಲ್ಲಿ ಅವನನ್ನು ಇಟ್ಟಿರ್ತಾನೆ. ಆದರೆ ಸೀತೆಯನ್ನು ಹುಡುಕಿಕೊಂಡು ಬಂದಂತಹ ಆಂಜನೇಯ ಆ ಕತ್ತಲ ಕೋಣೆಯಲ್ಲಿ ಒಮ್ಮೆ ಇಣುಕಿ ನೋಡ್ಬಿಡ್ತಾನೆ. ಆಗ ಶನಿಯ ಕಣ್ಣಿಗೆ ಬೀಳ್ತಾನೆ ಆಂಜನೇಯ. ಇದು ಆಂಜನೇಯನಿಗೆ ಗೊತ್ತಾಗತ್ತೆ, ಅಯ್ಯೋ ಶನಿಯ ಕಣ್ಣಿಗೆ ಬಿದ್ದುಬಿಟ್ನಲ್ಲ, ಇನ್ನು ಏನು ಅನಾಹುತ ನನಗೆ ಕಾದಿದೆಯೋ ಅಂತ ಹೇಳಿ ಆಂಜನೇಯ ಪರಿತಪಿಸ್ತಾನೆ. ಅಂತಹ ಅಳುಕು ಆಂಜನೇಯನಿಗೂ ಕೂಡ ಕಾಡತ್ತೆ. ಹಾಗೆ ನವಗ್ರಹಗಳಲ್ಲಿ ಶನಿಯನ್ನು ಹೊರತುಪಡಿಸಿ ಎಲ್ಲರನ್ನೂ ಕೂಡ ಹನುಮಂತ ಬಿಡುಗಡೆಗೊಳಿಸ್ತಾನೆ. ಇದನ್ನು ಶನಿ ನೋಡಿ ಆಂಜನೇಯನನ್ನು ಕೇಳಿ ತನ್ನನ್ನು ಕೂಡ ಸೆರೆಯಿಂದ ಬಿಡಿಸು ಅಂತ ಹೇಳಿ ಕೇಳಿಕೊಂಡಾಗ ಆಂಜನೇಯ ಹೇಳ್ತಾನೆ, ಒಂದು ವೇಳೆ ನಿನ್ನನ್ನು ಏನಾದರೂ ಸೆರೆಯಿಂದ ಬಿಡಿಸಿದ್ರೆ
ನನ್ನ ತಲೆಯ ಮೇಲೆ ಹತ್ತಿ ಕೂತ್ಬಿಡ್ತೀಯಾ, ಅದಕ್ಕಾಗಿ ನಿನ್ನನ್ನು ಬಿಡಿಸಲ್ಲ ಅನ್ನೋಂಥ ಮಾತನ್ನು ಹನುಮಂತ ಹೇಳ್ತಾನೆ. ಇದರಿಂದ ಶನಿ ಅವನಿಗೆ ಅಭಯವನ್ನು ನೀಡ್ತಾನೆ. ನಾನು ನಿನಗೆ ಕಷ್ಟಕಾಲದಲ್ಲಿ ಸಹಾಯವನ್ನು ಮಾಡ್ತೇನೆ, ಆದರೂ ನೀನು ನನ್ನ ದೃಷ್ಟಿಗೆ ಬಿದ್ದಿದ್ದರಿಂದ ಒಂದು ದೋಷವನ್ನು ಅನುಭವಿಸಲೇಬೇಕಾಗತ್ತೆ. ಅದೇನಂತ ಹೇಳಿದ್ರೆ, ಶನಿಯ ದೃಷ್ಟಿಗೆ ಯಾರು ಬೀಳ್ತಾರೋ ಅವರು ಹೆಂಡತಿ ಮಕ್ಕಳನ್ನು ಕಳ್ಕೊಳ್ತಾರೆ, ಮನೆಯಿಂದ ದೂರವಾಗ್ತೀಯಾ ಅನ್ನುವಂಥ ಮಾತನ್ನು ಹೇಳ್ತಾನೆ. ಆದರೆ ಆಂಜನೇಯನಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಮನೆ ಅನ್ನುವಂಥದ್ದು ಇಲ್ಲ. ಶ್ರೀರಾಮಚಂದ್ರನ ಪಾದವೇ ಅವನಿಗೆ ವಾಸಸ್ಥಾನ. ಆದ್ದರಿಂದ ಆಂಜನೇಯ ಈ ಒಂದು ಕೆಲಸಕ್ಕೆ ಒಪ್ಪಿಕೊಳ್ತಾನೆ. ಹಾಗಾಗಿ ಶನಿಯನ್ನು ಬಂಧಮುಕ್ತಗೊಳಿಸ್ತಾನೆ. ಹೀಗೆ ಶನಿ ಕೃತಜ್ಞತಾಪೂರ್ವಕವಾಗಿ ಹನುಮಂತನನ್ನು, ಯಾರು ಶನಿವಾರದಂದು, ಯಾಕೆಂದರೆ ಇದು ಶನಿಯ ವಾರ, ಅಂಥ ವಾರದಂದು ಅಂಥ ದಿನದಂದು ಯಾರು ಪೂಜೆ ಮಾಡ್ತಾರೋ ಅವರ ಮೇಲೆ ತನ್ನ ಪ್ರಭಾವವನ್ನು ಕಡಿಮೆ ಮಾಡ್ತೇನೆ ಅನ್ನುವಂಥ ಒಂದು ಅಭಯವನ್ನು ಕೊಡ್ತಾನೆ. ಈ ನಂಬಿಕೆಯ ಪ್ರಕಾರ ಆಂಜನೇಯ ಶನಿವಾರಗಳಂದು ಪೂಜಿಸಲ್ಪಡುವಂಥ ಪ್ರಧಾನ ದೇವತೆ ಆಗ್ತಾನೆ. ಹಾಗೆ ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ ಆಂಜನೇಯ ಲಂಕಾ ದಹನವನ್ನು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ವಂತೆ. ಆ ಸಂದರ್ಭದಲ್ಲಿ ಹನುಮಂತನ ಸಹಾಯಕ್ಕೆ ಶನಿ ಬರ್ತಾನೆ. ಇಲ್ಲಿ ಶನಿ ಲಂಕೆಯನ್ನು ತನ್ನ ದೃಷ್ಟಿಯಿಂದ ನೋಡಿದ್ರಿಂದ ಸ್ವರ್ಣ ಲಂಕೆ ಭಸ್ಮವಾಗಿ ಕಪ್ಪು ಲಂಕೆ ಆಯಿತು ಅಂತ ಕೂಡ ಉಲ್ಲೇಖದಲ್ಲಿದೆ. ಹಾಗಾಗಿ ಯಾರು ಶನಿವಾರದ ದಿನ ಶನಿಯ ಅನುಗ್ರಹವನ್ನು ಪಡ್ಕೊಳ್ಬೇಕೋ ಅಂಥವರು ಆಂಜನೇಯನ ದರ್ಶನ ಮಾಡಬೇಕು, ಹನುಮಂತನ ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಬೇಕು ಅನ್ನುವಂಥದ್ದನ್ನು ನಮ್ಮ ಹಿರಿಯರು ಈ ಕಾರಣಕ್ಕಾಗಿ ಅನುಸರಣೆ ಮಾಡ್ತಾ ಬಂದಿದ್ದರು. ಹಾಗಾಗಿ ಬಂಧುಗಳೇ, ಮತ್ತೊಂದು ಹನುಮಂತನಿಗೆ ಸಂಬಂಧಪಟ್ಟಂತಹ ಒಂದು ರೋಚಕ ಕಥೆ ಇದೆ. ಅದೇನಂತ ಹೇಳಿದ್ರೆ, ರಾಮಾಯಣದ ಯುದ್ಧ ಮುಗಿದು ಹನುಮಂತ ಒಮ್ಮೆ ಗುಹೆಯಲ್ಲಿ ರಾಮಧ್ಯಾನವನ್ನು ಮಾಡ್ತಾ ಕುಳಿತಿದ್ದ. ಆ ಸಂದರ್ಭದಲ್ಲಿ ಶನಿ ಇದೇ ಒಳ್ಳೆಯ ಸಮಯ ಅಂತ ಹೇಳಿ ಆಂಜನೇಯನ ಹೆಗಲನ್ನು ಏರ್ಕೊಳ್ತಾನೆ. ಇದರಿಂದ ರಾಮನ ಧ್ಯಾನಕ್ಕೆ ಭಂಗ ಬರುತ್ತೆ, ಆಂಜನೇಯನಿಗೆ ತುಂಬ ಸಿಟ್ಟು, ತುಂಬ ಕೋಪ ಬರುತ್ತೆ. ಆದರೂ ಅದನ್ನು ನಿಗ್ರಹಿಸಿಕೊಂಡು ಹೇಳ್ತಾನೆ ಶನಿದೇವರಿಗೆ, ನಿಮ್ಮ ತಂದೆಯಾದಂತಹ ಸೂರ್ಯದೇವನ ವರಪ್ರಸಾದದಿಂದ ನನಗೆ ಅನೇಕ ವರಗಳು ಸಿಕ್ಕಿದೆ. ಹಾಗಾಗಿ ಸೂರ್ಯ ನನ್ನ ಗುರು, ಹಾಗಾಗಿ ಗುರುವಿನ ಮಗನಾದಂತಹ ನೀನು ಶಿಷ್ಯನನ್ನು ಶಿಕ್ಷಿಸುವಂತಹ ಕೆಲಸವನ್ನು ಮಾಡಬೇಡ, ನನ್ನ ಹೆಗಲಿನಿಂದ ಇಳಿದು ಹೊರಟು ಹೋಗು ಅಂತ ಹೇಳ್ತಾನೆ. ಆದರೆ ಶನಿ ಇದಕ್ಕೆ ಒಪ್ಪಲ್ಲ. ಅದರ ಪ್ರಕಾರ ಆಂಜನೇಯನ ಹೆಗಲ ಮೇಲೆ ಶನಿ ಕೂತ್ಕೊಳ್ತಾನೆ. ಇದು ವಿಧಿ ನಿಯಮ ಅಂತ ಹೇಳಿ ಶನಿ ಆಂಜನೇಯನಿಗೆ ಹೇಳ್ತಾನೆ. ಹೀಗೆ ಅವರಿಬ್ಬರ ನಡುವೆ ಒಂದು ವಾದ ವಿವಾದ ವಾಗ್ವಾದ ನಡೀತಾನೇ ಇರುತ್ತೆ. ಆಗ ಆಂಜನೇಯನಿಗೆ ಕೋಪ ಬಂದು ಉಗ್ರ ರೂಪವನ್ನು ತಾಳ್ತಾನೆ. ಅದರಲ್ಲೂ ಗುಹೆಯಲ್ಲಿ ಕುಳಿತಿದ್ದಂಥ ಆಂಜನೇಯ ಹಾಗಾಗಿ ತನ್ನ ದೇಹವನ್ನು ಬೆಳೆಸ್ಕೊಳ್ತಾನೆ. ಏಕೆಂದರೆ ಅಷ್ಟಮ ಶುದ್ಧಿಗಳು ಕೂಡ ಆಂಜನೇಯನಿಗೆ ಗೊತ್ತಿತ್ತು. ತನ್ನ ದೇಹವನ್ನು ಹಿರಿದಾಗಿಸ್ಕೊಳ್ತಾನೆ. ಇದರಿಂದ ಹೆಗಲ ಮೇಲೆ ಕುಳಿತಿದ್ದಂತಹ ಶನಿ ಗುಹೆಯ ಛಾವಣಿ ಮತ್ತು ಆಂಜನೇಯನ ಬೆನ್ನಿನ ನಡುವೆ ಸಿಲುಕಿ ಅಪ್ಪಚ್ಚಿಯಾಗಿ ಹೋಗ್ತಾನೆ. ಆ ನೋವನ್ನು ತಾಳಲಾರದೆ ಶನಿ ಸೋತು ಆಂಜನೇಯನನ್ನು ಅಂಗಲಾಚಿ ಬೇಡ್ಕೊಳ್ತಾನೆ, ಕ್ಷಮೆ ನೀಡುವಂತೆ ಕೇಳ್ತಾನೆ. ಆಗ ಆಂಜನೇಯ, ನಾನು ರಾಮ ಧ್ಯಾನದಲ್ಲಿದ್ದಾಗ ನನಗೆ ತೊಂದರೆಯನ್ನುಂಟು ಮಾಡಿದೆ, ಅದಕ್ಕಾಗಿ ನಾನು ಈ ರೀತಿ ನಡ್ಕೊಳ್ಬೇಕಾಯಿತು ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ತಾನೆ. ಹಾಗಾಗಿ ಯಾರು ರಾಮ ಧ್ಯಾನದಲ್ಲಿರ್ತಾರೆ, ರಾಮನಾಮ ಜಪವನ್ನು ಮಾಡ್ತಾರೆ, ಅವರ ತಂಟೆಗೆ ಹೋಗಬೇಡ ಅಂತ ಹೇಳಿ ಆಂಜನೇಯ ಶನಿದೇವರಿಗೆ ತಿಳಿಸ್ತಾನೆ. ಇದರಿಂದ ಶನಿ ಒಂದು ಮಾತನ್ನು ಕೊಡ್ತಾನೆ, ಯಾರು ರಾಮನಾಮವನ್ನು ಜಪ ಮಾಡ್ತಾರೆ, ರಾಮಸ್ಮರಣೆಯನ್ನು ಮಾಡ್ತಾರೆ ಅಂಥವ್ರನ್ನ ನಾನು ಬಾಧಿಸಲ್ಲ, ಅಂಥವ್ರನ್ನು ಬಿಟ್ಟು ಬಿಡ್ತೇನೆ ಅನ್ನುವಂಥ ಒಂದು ಭರವಸೆಯನ್ನು ಶನಿ ಕೊಡ್ತಾನೆ. ಹಾಗಾಗಿ ಯಾರು ರಾಮನಾಮವನ್ನು ಜಪ ಮಾಡ್ತಾರೆ ಅಂಥವ್ರಿಗೆ ಶನಿ ಕಾಟ ಇಲ್ಲ, ಶನಿಯಿಂದ ತೊಂದರೆ ಇಲ್ಲ. ಜೊತೆಗೆ ಆಂಜನೇಯನನ್ನು ಸ್ಮರಣೆ ಮಾಡಿದ್ರೆ ರಾಮನನ್ನು ಸ್ಮರಣೆ ಮಾಡಿದಾಗೆ, ಏಕೆಂದರೆ ಆಂಜನೇಯನ ನರನಾಡಿಗಳಲ್ಲಿ ರಾಮನ ಅಂಶ ಇದೆ. ಹಾಗೆ ಆಂಜನೇಯ ತನ್ನ ವಕ್ಷಸ್ಥಳದಲ್ಲೂ ಕೂಡ ರಾಮ ಸೀತಾದಿಗಳನ್ನು ಸದಾಕಾಲ ಇಟ್ಕೊಂಡಿದ್ದಂಥವನು. ಆದ್ದರಿಂದಲೇ ಆಂಜನೇಯನ ಸ್ಮರಣೆ ರಾಮನ ಸ್ಮರಣೆಗೆ ಸಮವಾಗತ್ತೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿಯೇ ಹನುಮಂತನನ್ನು ಪೂಜೆ ಮಾಡಲಿಕ್ಕೆ ಈ ಎರಡು ಕಾರಣಗಳು ಬಲವಾಗಿ ಇರುವಂಥದ್ದು. ಇದನ್ನು ನಮ್ಮ ಹಿರಿಯರು ಗ್ರಹಿಸಿದ್ರು. ಅದಕ್ಕಾಗಿಯೇ ಅವರು ಪ್ರತಿ ಊರಿನಲ್ಲಿ ಒಂದು ಗಣಪತಿಯ ಗುಡಿಯನ್ನು ಮತ್ತು ಒಂದು ಆಂಜನೇಯನ ಗುಡಿಯನ್ನು ಕೂಡ ಕಟ್ತಾ ಇದ್ದರು. ಹಾಗಾಗಿ ಊರ ಹೊರಗೆ ಸಾಮಾನ್ಯವಾಗಿ ಆಂಜನೇಯನ ಒಂದು ಪುಟ್ಟ ಗುಡಿಯಾದರೂ ಇರ್ತಾ ಇತ್ತು. ಅಂದರೆ ಆ ಊರಿನ ಒಳಗೆ ಯಾವುದೇ ದುಷ್ಟಶಕ್ತಿಗಳ ಪ್ರವೇಶ ಆಗಬಾರದು ಅನ್ನುವಂತಹ ಚಿಂತನೆ ನಮ್ಮ ಹಿರಿಯರಿಗಿತ್ತು. ಹಾಗಾಗಿ ವೀಕ್ಷಕ ಬಂಧುಗಳೇ, ತಾವು ಕೂಡ ಭಕ್ತಿಯಿಂದ ಆಂಜನೇಯನ ದರ್ಶನ ಮಾಡಿ
ಅದರಲ್ಲೂ ಶನಿವಾರದ ದಿನ ತಮ್ಮ ಕೈಲಾದ ಸೇವೆಯನ್ನು ಆಂಜನೇಯನಿಗೆ ಸಮರ್ಪಣೆ ಮಾಡಿ. 21 ವಿಳ್ಯದೆಲೆ ಹಾರವನ್ನು ಹಾಕೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಇನ್ನು ಮಕ್ಕಳಿಗೆ ಯಾವುದೇ ರೀತಿಯ ಭಯ ಭೀತಿ ಅಂಜಿಕೆಗಳಿದ್ರೂ ಕೂಡ ಆಂಜನೇಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ. ಇನ್ನು ನಿಮ್ಮ ಪ್ರಯತ್ನ, ನೀವು ಮಾಡುವಂತಹ ಪ್ರಯಾಣ ವಿಜಯಶಾಲಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿರುವಂತಹ ಕೇಸರಿ ತಿಲಕವನ್ನು ನೀವು ಹಣೆಗೆ ಹಚ್ಚಿಕೊಂಡು ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ ಯಶಸ್ವಿಯಾಗತ್ತೆ. ಹಾಗಾಗಿ ನಾವು ಮುಂದೆ ಆಂಜನೇಯನ ವರಪ್ರಸಾದದಿಂದ ಉಂಟಾಗುವಂಥ ಕೆಲವು ಸಿದ್ಧಿಗಳು ಯಾವ್ಯಾವುದು ಅನ್ನೋಂಥದ್ರ ಬಗ್ಗೆ ಕೂಡ ನೋಡೋಣ. ಒಟ್ಟಾರೆ ಆಂಜನೇಯನ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಹಾಗೆ ಆಂಜನೇಯನ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಉಂಟಾಗಲಿ. ತಮ್ಮಲ್ಲಿ ಆಂಜನೇಯನ ಗುಣಗಳನ್ನು ಮೈಗೂಡಿಸಿಕೊಳ್ಳುವಂಥ ಒಂದು ಶಕ್ತಿಯನ್ನು, ಒಂದು ಮನೋಭಾವವನ್ನು ಆಂಜನೇಯನೇ ತಮ್ಮೆಲ್ಲರಿಗೂ ಕೂಡ ದಯಪಾಲಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ.